ವೀಕ್ಷಕರೇ ನಮಸ್ಕಾರ. ಜೀವನದಲ್ಲಿ ನೀವು ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ನೋಡಿ. ಜೀವನಕ್ಕೆ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ನಾವು ಪ್ರತಿದಿನ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಗಂಡ ತನ್ನ ಹೆಂಡತಿಯಿಂದ ಈ 12 ವಿಷಯಗಳನ್ನ ಮುಚ್ಚಿಡಬೇಕು. ಈ 12 ವಿಷಯಗಳ ಬಗ್ಗೆ ಅಪ್ಪಿ ತಪ್ಪಿಯೂ ನಿಮ್ಮ ಹೆಂಡತಿಗೆ ಹೇಳಲೇಬೇಡಿ. ಅಪ್ಪಿ ತಪ್ಪಿ ಈ ವಿಷಯನ ಹೆಂಡತಿಗೆ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಬಿಡಿ, ಆಮೇಲೆ ನೀವು ಮರ್ತ್ಬಿಡ್ತೀರಾ. ಹಾಗೆ ಈ ವಿಡಿಯೋದ ಕೆಳಗೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಗುರುಗಳ ಆಶೀರ್ವಾದ ನಮ್ಮ ಮೇಲಿದ್ರೆ ಕಷ್ಟಗಳು ಮಂಜಿನಂತೆ ಕರಗಿ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ. ಮದುವೆ ಅಂದ್ರೆ ಸಂಭ್ರಮ ಸಡಗರ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಗಂಡು ಹೆಣ್ಣಿನ ಭವಿಷ್ಯ ಜೀವನದ ಬಲವಾದ ನಂಬಿಕೆಯೇ ಮದುವೆ. ಹಿಂದೂ ಸಂಸ್ಕೃತಿಯಲ್ಲಿ ಗಂಡು ಹೆಣ್ಣು ಇಬ್ರು ಸಪ್ತಪದಿ ತುಳಿಯೋದೇ ಒಬ್ರನ್ನೊಬ್ರು ಅರಿತು ಜೀವನದುದ್ದಕ್ಕೂ ಕಷ್ಟ ಸುಖ ಎರಡರಲ್ಲೂ ಸಂಸಾರದ ರಥ ಅತ್ತಿತ್ತ ಅಲುಗಾಡದಂತೆ ಮುನ್ನಡೆಸ್ತೀವಿ ಎಂಬ ಪ್ರತಿಜ್ಞೆಯ ಮೇಲೆ. ಹಾಗಿದ್ಮೇಲೆ ಗಂಡ ಹೆಂಡತಿ ಸಂಬಂಧ ಅನ್ನೋದು ಎಲ್ರೂ ವರ್ಣಿಸೋ ಹಾಗೆ ಹಾಲು ಜೇನು ಆಗಿರುತ್ತೆ. ಆದ್ರೆ ಇಂತಹ ಚಿಕ್ಕದಾದ ಚೊಕ್ಕದಾದ ಸುಂದರವಾದ ಸಂಸಾರ ಇಡೀ ಜೀವನ ಹಾಗೆ ಇರಬೇಕಾದ್ರೆ ಮನಸ್ತಾಪ ಎಂಬ ಹುಳಿ ಮಧ್ಯದಲ್ಲಿ ಎಲ್ಲೂ ಸುಳಿಬಾರದು. ದಿನನಿತ್ಯ ಎದುರಾಗೋ ಸವಾಲುಯುಕ್ತ ಸಂದರ್ಭಗಳನ್ನ ಎದುರಿಸಬೇಕಾದ್ರೆ ಗಂಡ ಹೆಂಡತಿ ಇಬ್ರು ಗಟ್ಟಿ ಮನಸ್ಥಿತಿಯುಳ್ಳವರಾಗಿರ್ಬೇಕು. ಸಂದರ್ಭದ ತೀವ್ರತೆಯನ್ನ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಏನೂ ಮುಚ್ಚಿಡದೆ ಎಲ್ಲಾ ವಿಷಯಗಳನ್ನು ಸಂಪೂರ್ಣವಾಗಿ ಹಂಚಿಕೊಂಡು ಧೈರ್ಯವಾಗಿ ಮುನ್ನಡೆದ್ರೆ ಮಾತ್ರ ಅವರ ಜೀವನ ನಿಜಕ್ಕೂ ಸ್ವರ್ಗವಾಗಿರುತ್ತೆ. ಇದ್ರ ಮಧ್ಯೆ ಗಂಡ ಹೆಂಡತಿ ಇಬ್ರಲ್ಲಿ ಯಾರಾದ್ರೂ ಅಷ್ಟೇ ತಪ್ಪು ಮಾಡಿದ್ರೆ ಅದನ್ನ ನೇರವಾಗಿ ಒಪ್ಕೊಳ್ಬೇಕಂತೆ. ಅದೇ ಸರಿಯಾದ ಅಥವಾ ಒಳ್ಳೆಯ ಕೆಲಸ ಮಾಡಿದ್ರೆ ನಾನೇ ಸರಿ ಅಂತ ವಾದಿಸದೆ ಸಾಧ್ಯವಾದಷ್ಟು ಸುಮ್ಮನಿರ್ಬೇಕಂತೆ. ಇದು ಹಿರಿಯರು ಹೇಳೋ ಅನುಭವದ ಮಾತು, ಹಾಗೆ ನಿಜ ಕೂಡ. ಗಂಡನಾದವನು ಕೆಲವು ಮಾತುಗಳನ್ನ ಅಥವಾ ವಿಷಯಗಳನ್ನ ಸಂದರ್ಭಕ್ಕೆ ಸೋತು ಹೆಂಡತಿಗೆ ಹೇಳಲೇಬೇಕು ಅಂತ ಅನಿಸಿದ್ರು ಹೇಳದೆ ತಾಳ್ಮೆಯಿಂದಿದ್ರೆ ಆತನ ಸಂಸಾರ ಸುಖವಾಗಿ ಮುನ್ನಡೆಯುತ್ತೆ. ಆ ಮಾತುಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಒಂದು, ಸಾಕ್ ಬಾಯ್ ಮುಚ್ಚು ಅಂತ ಎಂದಿಗೂ ಹೇಳಬೇಡಿ. ಗಂಡ ಹೆಂಡತಿಯ ಸುಖ ಸಂಸಾರಕ್ಕೆ ಮಾತೇ ಬಂಡವಾಳ. ಯಾಕಂದ್ರೆ ಜೀವನದಲ್ಲಿ ಎದುರಾಗೋ ಕೆಲವೊಂದು ಸಮಸ್ಯೆಗಳಿಗೆ ಕೆಲವೊಂದು ಸಂದರ್ಭದಲ್ಲಿ ಏನೂ ಮಾಡೋಕ್ಕಾಗದೇ ಇದ್ರೂ ಕೂಡ ಕೆಲವೊಮ್ಮೆ ಇಬ್ರೂ ಕೂತ್ಕೊಂಡು ಅದರ ಬಗ್ಗೆ ಸಮಾಲೋಚನೆ ನಡೆಸಿದ್ರೆ ಆ ಸಮಸ್ಯೆ ಮುಕ್ಕಾಲು ಭಾಗ ಬಗೆಹರಿಯುತ್ತೆ. ದಂಪತಿಗಳ ಮಧ್ಯೆ ನಡೆಯೋ ಸಂಭಾಷಣೆಗೆ ಅಷ್ಟು ಶಕ್ತಿ ಇದೆ. ಈ ಹಂತದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಸಾಮಾನ್ಯ. ಜಗಳದ ಯಾವುದೇ ಹಂತದಲ್ಲಿ ಸಾಕು ಬಾಯಿ ಮುಚ್ಚು ಅಂತ ಹೇಳಬೇಡಿ. ಈ ಒಂದು ಮಾತು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಆಗುತ್ತೆ. ಇನ್ನು ಎರಡನೇದು, ನನಗೆ ಸಮಯ ಇಲ್ಲ. ಈ ಮಾತನ್ನ ನಿಮ್ಮ ಪತ್ನಿಗೆ ಎಂದೂ ಹೇಳಬೇಡಿ. ಒಂದು ವೇಳೆ ನಿಮ್ಮ ಹೆಂಡತಿ ನಿಮ್ಮ ಬಳಿ ಏನೋ ಹೇಳೋದಕ್ಕೆ ಬಯಸ್ತಿದ್ದಾಳೆ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಮಾತಾಡೋಕೆ ಇಷ್ಟ ಇಲ್ಲದೆ ಇದ್ರು ಕನಿಷ್ಠ ಪಕ್ಷ ದಯವಿಟ್ಟು ಅವಳು ಏನ್ ಹೇಳೋಕ್ ಬಯಸ್ತಾ ಇದ್ದಾಳೆ ಅನ್ನೋದಾದ್ರೂ ಸಮಾಧಾನದಿಂದ ಕೇಳಿ. ಯಾಕಂದ್ರೆ ಆಕೆಯ ಮನಸ್ಸಿನಲ್ಲಿ ನಿಮ್ಮ ಬಳಿ ಯಾವುದೋ ಒಂದು ನಿರ್ದಿಷ್ಟ ವಿಷಯವನ್ನ ಹೇಳಿ ಅದಕ್ಕೆ ಪರಿಹಾರವನ್ನ ಪಡಿಬೇಕು ಅನ್ನೋ ಆಸೆ ಇರುತ್ತೆ. ಅಥವಾ ನಿಮಗೆ ಅರಿವಿಲ್ಲದೆ ಯಾವುದೋ ಒಂದು ಸಂದರ್ಭ ಆಕೆಗೆ ಎದುರಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆ ಮಾತಾಡಿದ್ರೆ ಅದಕ್ಕೆ ಆ ತಕ್ಷಣ ಪರಿಹಾರ ದೊರೆಯಬಹುದು ಅನ್ನೋ ಭಾವನೆ ಆಕೆಯಲ್ಲಿರುತ್ತೆ. ಆಕೆಯ ಭಾವನೆಗಳನ್ನ ದಯವಿಟ್ಟು ನಿರಾಸೆಗೊಳಿಸಬೇಡಿ. ಯಾಕಂದ್ರೆ ಈಗಿನ ಸಂದರ್ಭಗಳೇ ಹಾಗೆ, ಯಾವುದನ್ನೂ ಅಲ್ಲಗಳೆಯುವಂತಿಲ್ಲ. ಹೀಗೆ ಕೂತು ಮಾತಾಡೋದ್ರಿಂದ ಸಮಸ್ಯೆಗೆ ಪರಿಹಾರ ದೊರೆಯುತ್ತೆ. ಅಷ್ಟೇ ಅಲ್ಲದೆ ನಿಮ್ಮಿಬ್ಬರ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುತ್ತೆ. ಆಕೆಯ ಮನಸ್ಸಿನಲ್ಲಿ ತನ್ನ ಗಂಡ ಎಲ್ಲರಂತಲ್ಲ ಎಂಬ ಅನಿಸಿಕೆ ಇದ್ದೇ ಇರುತ್ತೆ. ಯಾವ ಕ್ಷಣದಲ್ಲಾದರೂ ನನ್ನ ಗಂಡ ನನಗೆ ಆಸರೆ ಆಗ್ತಾರೆ ಅನ್ನೋ ನಂಬಿಕೆ ಆಕೆಯ ಮನಸ್ಸಿನಲ್ಲಿ ಬಲವಾಗಿರುತ್ತೆ. ಇನ್ನು ಮೂರನೇದು, ಮನೆಯಲ್ಲಿ ಯಾವುದೇ ಬದಲಾವಣೆ ಕಾಣಿಸ್ತಿಲ್ಲ, ಒಂದೇ ರೀತಿ ಇದೆ ಎಂಬ ಕೊಂಕು ಬೇಡ. ಗಂಡನಿಗಾದ್ರೆ ಮನೆ ಹೆಂಡತಿ ಮಕ್ಕಳು ಒಂದು ಕಡೆ, ಆದ್ರೆ ಹೊರಗಿನ ತನ್ನ ದುಡಿಮೆ ಜೀವನ ಇನ್ನೊಂದು ಕಡೆ. ಎರಡರಲ್ಲೂ ಸಮಾನಾಗಿ ತೊಡಗಿಕೊಳ್ಬೇಕು, ಹಾಗೆ ಎರಡನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು. ಆದ್ರೆ ಹೆಂಡತಿಗೆ ಗಂಡ ಮನೆ ಮಕ್ಕಳು
ಇಷ್ಟೇ ಪ್ರಪಂಚವಾಗಿರುತ್ತೆ. ಗಂಡ ಬೆಳಗ್ಗೆ ಕೆಲಸಕ್ಕೆ ಹೋಗೋ ಮುಂಚೆ ಅವನಿಗೆ ಏನೇನ್ ಬೇಕೋ ಎಲ್ಲಾ ಕೆಲಸ ಮಾಡಿಕೊಟ್ಟು ನಂತರ ಆತ ವಾಪಸ್ ಬರೋವರೆಗೂ ಜಾತಕ ಪಕ್ಷಿ ತರ ಕಾಯ್ತಿರ್ತಾಳೆ. ಸಂಜೆ ಬರೋ ಅಷ್ಟರಲ್ಲಿ ಗಂಡನನ್ನ ಹೇಗಾದ್ರೂ ಮೆಚ್ಚಿಸಬೇಕು ಅನ್ನೋ ಒಂದು ಸಣ್ಣ ಆಸೆಯಿಂದ ತನಗೆ ತೋಚಿದ ಮಟ್ಟಿಗೆ ತನಗೆ ಅನಿಸಿದ್ದನ್ನ ಮಾಡ್ತಾಳೆ. ಅಂದ್ರೆ ಗಂಡನಿಗೆ ಇಷ್ಟವಾಗೋ ರೀತಿಲಿ ಅಲಂಕಾರವನ್ನು, ಹೊಸ ರೀತಿಯ ಹೇರ್ ಕಟ್ ಅಥವಾ ಮೇಕಪ್ ಅನ್ನು, ಅಥವಾ ತನ್ನ ಮನೆಯ ಆವರಣವನ್ನು ಅಥವಾ ಬೆಡ್ರೂಮ್ ಅನ್ನು ಸ್ವಚ್ಛವಾಗಿ ಜೋಡಿಸಿಯೋ, ಈ ತರ ಕೆಲವು ಕಲ್ಪನೆಗಳನ್ನ ಬಹಳ ಕಷ್ಟಪಟ್ಟು ಮಾಡಿರ್ತಾಳೆ. ಯಾಕಂದ್ರೆ ಆಕೆಗೆ ತನ್ನ ಗಂಡನಿಂದ ಮೆಚ್ಚುಗೆ ಮಾತುಗಳನ್ನ ಕೇಳಬಹುದು ಅನ್ನೋ ಕಾತುರ ಇದ್ದೇ ಇರುತ್ತೆ. ಆಗ ಹೊರಗಿನಿಂದ ಬಂದ ಗಂಡ ತನ್ನ ತಲೆ ಬಿಸಿ ಏನೇ ಇದ್ರೂ ಅದನ್ನ ಹೆಂಡತಿ ಮುಂದೆ ತೋರಿಸದೆ ಆಕೆಯನ್ನ ತಾತ್ಸಾರ ಭಾವದಿಂದ ನೋಡದೆ ಬದಲಿಗೆ ಅವಳು ಮಾಡಿದ ಕೆಲಸವನ್ನ ಕಣ್ಣಾರೆ ಕಂಡು ಆಕೆಯ ಕೆಲಸವನ್ನ ಮೆಚ್ಚಿ ಆಕೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಆಗ ನಿಜಕ್ಕೂ ನಿಮ್ಮ ಮನಸ್ಸಿನ ಒತ್ತಡ ಕೂಡ ದೂರವಾಗಿ ಆಕೆಯ ಮನಸ್ಸು ಖುಷಿಯಲ್ಲಿರುತ್ತೆ. 4. ನನ್ನ ತಾಯಿಯನ್ನ ನೋಡಿ ಕಲಿ ಎನ್ನುವ ಹೋಲಿಕೆ ಎಂದಾದರೂ ಮಾಡಿರಿ, ಹುಷಾರ್. ಇದು ಪ್ರತಿಯೊಬ್ಬ ಗಂಡನಾದವನು ತಿಳ್ಕೊಳ್ಬೇಕಾದ ಮಹತ್ತರ ಪಾಠ. ಯಾಕೆಂದ್ರೆ ಮದುವೆ ಆಗೋವರೆಗೂ ಎಲ್ಲಾ ಸರಿಯಿದೆ ಅನಿಸ್ತಿದ್ದ ಜೀವನದಲ್ಲಿ ಯಾಕೋ ಹೆಂಡತಿ ಬಂದ್ಮೇಲೆ ಸ್ವಲ್ಪ ಏರುಪೇರಾದಾಗೆ ಕಾಣ್ತಿದೆ ಅಂತ ಎಂಥವ್ರಿಗಾದ್ರೂ ಅನಿಸ್ದೇ ಇರದು. ಇಷ್ಟು ದಿನ ಕೇವಲ ತಾಯಿ ಮತ್ತು ಮಗನ ಅಭಿಪ್ರಾಯ ಮಾತ್ರ ನಡೀತಿದ್ದ ಮನೆಯಲ್ಲಿ ಇನ್ಮುಂದೆ ಹೆಂಡತಿಯ ಅಭಿಪ್ರಾಯವೂ ಸೇರ್ಪಡೆಯಾಗುತ್ತೆ. ಹೆಂಡತಿ ಮತ್ತು ತಾಯಿ ಇಬ್ಬರ ಅಭಿಪ್ರಾಯವು ಹೊಂದಾಣಿಕೆಯಾಗಿ ಜೀವನ ಮುನ್ನಡೆಸೋದು ಬಹಳ ವಿರಳ. ಕೇವಲ ಕೆಲವೊಂದು ಮನೆಗಳಲ್ಲಷ್ಟೇ ಅತ್ತೆ ಸೊಸೆ ನಡುವೆ ಸಾಮರಸ್ಯ ಕಂಡುಬರುತ್ತೆ. ಇಲ್ಲಿ ತಾಯಿ ಯಾವುದೇ ವಿಷಯದಲ್ಲಿ ತನ್ನ ಅನುಭವಕ್ಕೆ ತಕ್ಕಂತೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಸ್ವಂತದವರನ್ನೆಲ್ಲ ಬಿಟ್ಟು ನನ್ನ ಗಂಡ ನನ್ನ ಸಂಸಾರ ಎಂಬ ಸುಂದರ ಕನಸನ್ನ ಕಟ್ಕೊಂಡು ಬಂದಿರೋ ಹೆಂಡತಿ ತನ್ನ ಸಂಸಾರದ ಒಳಿತಿಗಾಗಿ ತನ್ನದೇ ಆಧುನಿಕ ಶೈಲಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾಳೆ. 5. ನೀನು ಬೆಳಗ್ಗೆಯಿಂದ ಸಂಜೆವರೆಗೆ ಮನೇಲಿ ಕೂತಿರ್ತೀಯ, ಇಷ್ಟು ಮಾಡಕ್ಕಾಗಲ್ವಾ ಅಂತ ಅಪ್ಪಿ ತಪ್ಪಿಯೂ ಹೀಯಾಳಿಸೋ ಪ್ರಯತ್ನ ಕೂಡ ಮಾಡಬೇಡಿ. ಸಾಂಸಾರಿಕ ಜೀವನದಲ್ಲಿ ಗಂಡ ಮತ್ತು ಹೆಂಡತಿಗೆ ತಮ್ಮದೇ ಆದ ಜವಾಬ್ದಾರಿಗಳಿರುತ್ವೆ. ಅವುಗಳಂತೆ ನಡಿಲೇಬೇಕು ಕೂಡ. ಗಂಡನಿಗೆ ಹೊರಗೆ ಹೋಗಿ ದುಡಿದು ತನ್ನ ಸಂಸಾರದ ಅಡಿಪಾಯವನ್ನ ಗಟ್ಟಿಗೊಳಿಸಬೇಕು ಅನ್ನೋ ತವಕವಾದ್ರೆ ಹೆಂಡತಿಗೆ ತನ್ನ ಗಂಡನ ಯಾವುದೇ ಕೆಲಸಗಳಿಗೆ ಅಡ್ಡಿಯಾಗದಂತೆ ಮನೆಗೆ ಸಂಬಂಧಿಸಿದ ಸಂಪೂರ್ಣ ಜವಾಬ್ದಾರಿಗಳನ್ನ ನಾನೇ ವಹಿಸಿಕೊಂಡು ಸಂಸಾರವನ್ನ ಮುನ್ನಡೆಸುವ ಕನಸಿರುತ್ತೆ. ಹೀಗಿರುವಾಗ ಅವರವರ ಕೆಲಸಗಳನ್ನ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ಯಾವುದೇ ಸಮಸ್ಯೆ ತಲೆದೋರೋದಿಲ್ಲ. ಅದು ಬಿಟ್ಟು ಒಬ್ಬರ ಕೆಲಸದಲ್ಲಿ ಇನ್ನೊಬ್ರು ಅನಾವಶ್ಯಕವಾಗಿ ಮೂಗ್ ತೋರಿಸೋಕೆ ಪ್ರಯತ್ನ ಪಟ್ರೆ ಅದೊಂದು ಬಿಡಿಸಲಾಗದ ಕಗ್ಗಂಟಾಗ್ಬಿಡುತ್ತೆ. ಗಂಡನಿಗೆ ತನ್ನ ಹೆಂಡತಿ ಮನೇಲಿ ಇಡೀ ದಿನ ಯಾವ್ಯಾವ ಕೆಲಸಗಳಲ್ಲಿ ತನ್ನನ್ನ ತೊಡಗಿಸ್ಕೊಳ್ತಾಳೆ ಅಂತ ತಿಳ್ಕೊಳ್ಳುವ ಅವಶ್ಯಕತೆ ಬಂದ್ರೆ ಮಾತ್ರ ಆ ವಿಚಾರ ಪ್ರಸ್ತಾಪ ಮಾಡೋದು ಒಳ್ಳೇದು. ಅದನ್ ಬಿಟ್ಟು ಆಫೀಸ್ನಲ್ಲಿ ಕುಳಿತ ಗಂಡ ನಾನ್ ಮಾತ್ರ ಇಲ್ಲಿ ಬೆಳಗ್ನಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿಯೋದು, ಅಲ್ಲಿ ಮನೇಲಿ ನನ್ನ ಹೆಂಡತಿ ಆರಾಮಾಗಿ ಟಿವಿ ನೋಡ್ತಾ ಮಲ್ಕೊಂಡು ಕಾಲಹರಣ ಮಾಡ್ತಿದ್ದಾಳೆ ಅಂತ ಭಾವಿಸೋದು ತಪ್ಪು. ಮನೆಯಲ್ಲಿಯೂ ಅಷ್ಟೇ ಕೆಲಸಗಳಿರುತ್ತವೆ ಅನ್ನೋ ಸತ್ಯವನ್ನ ಅರ್ಥ ಮಾಡಿಕೊಳ್ಳೋದು ಒಳ್ಳೇದು. ಮನೆಗ್ ಬಂದು ಅದೇ ವಿಷಯವಾಗಿ ಆಕೆ ಮೇಲೆ ಜಗಳ ತೆಗೆಯೋದು ಇನ್ನೂ ದೊಡ್ಡ ತಪ್ಪು. 6. ನನ್ಗೆ ನಿನ್ ಜೊತೆ ಸಂಸಾರ ಮಾಡಿ ಸಾಕಾಗ್ಬಿಟ್ಟಿದೆ ಅಂತ ಎಂದಿಗೂ ಹೇಳಬೇಡಿ. ಇದು ಕೇಳೋದಕ್ಕೆ ಗಂಡ ಹೆಂಡತಿ ಮಧ್ಯೆ ಇರೋ ಸಾಮಾನ್ಯ ಸಂಭಾಷಣೆ ಅನ್ಸಿದ್ರು ಕೂಡ ಬೇರೆನೆ ಅರ್ಥ ಕೊಡುತ್ತೆ. ಕೆಲವೊಮ್ಮೆ ಡಿವೋರ್ಸ್ಗೂ ಸಂಬಂಧಪಟ್ಟ ವಿಷಯ ಅಂತ ಅನ್ಕೊಂಡ್ರು ಆಶ್ಚರ್ಯ ಏನಿಲ್ಲ. ಇದು ನಿಮ್ಮ ಪತ್ನಿಗೆ ನಿಮ್ಮ ಮೇಲಿರುವ ನಂಬಿಕೆಯೇ ಹೊರಟು ಹೋಗುವಂತೆ ಮಾಡುತ್ತೆ. ನಿಮಗೆ ಸಂಬಂಧದ ಬೆಲೆಯೇ ಗೊತ್ತಿಲ್ಲ, ಹೆಂಡತಿಯ ಬೆಲೆಯೇ ಗೊತ್ತಿಲ್ಲ ಅಂತ ಆಕೆಗೆ ಅನ್ಸುತ್ತೆ. ಆದ್ರಿಂದ ಈ ರೀತಿಯೆಲ್ಲ ಆಕೆಯ ಬಳಿ ಮಾತನಾಡಬೇಡಿ. 8. ಆಕೆ ನೋಡೋಕೆ ಸಖತ್ತಾಗಿದ್ದಾಳೆ. ಈ ಮಾತನ್ನ ಹೆಂಡತಿ ಎದುರಿಗೆ ಹೇಳಿದ್ರೆ ಏನಾಗುತ್ತೆ ಅನ್ನೋದು ಬಹುಶಃ ಬಹಳಷ್ಟು ಗಂಡಸರಿಗೆ ಗೊತ್ತು. ಯಾವ ಹೆಣ್ಣು ತನ್ನ ಗಂಡ ತನ್ನ ಮುಂದೆಯೇ ಇನ್ನೊಬ್ಬಳ ಸೌಂದರ್ಯವನ್ನ ಹೊಗಳೋದನ್ನ ಸಹಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ಅಪ್ಪಿ ತಪ್ಪಿ ಈ ಮಾತು ಹೇಳಿದ್ರೋ ಅಷ್ಟೇ, ನಿಮ್ಮನೇಲಿ ಅಂದಿನಿಂದಲೇ ಮೂರನೆಯ ಮಹಾಯುದ್ಧ ಪ್ರಾರಂಭಗೊಳ್ಬಹುದು. ಸ್ವಲ್ಪ ಹುಷಾರಾಗಿರಿ. 9. ಸಣ್ಣ ಸಣ್ಣ ವಿಷಯಕ್ಕೂ ತಪ್ಪು ಕಂಡು ಹಿಡಿತೀಯಾ. ಈ ಮಾತು ಎಲ್ಲರ ಮನೆಯಲ್ಲೂ ನಾವು ಕೇಳುವಂಥದ್ದೇ. ನಿಮ್ಮ ಮೇಲಿರೋ ಬೇಸರವನ್ನ ಆಕೆ ವ್ಯಕ್ತಪಡಿಸ್ತಾ ಇರೋ ವೇಳೆ ಅದಾಗಿರುತ್ತೆ. ಆ ಸಮಯದಲ್ಲಿ ಆಕೆಯದೇ ತಪ್ಪು ಎಂದು ನೀವು ವಾದಿಸೋಕೆ ನಿಂತ್ರೆ ನೀವು ಬಿಡಿ, ವಿಶ್ವದ ಯಾವುದೇ ಖ್ಯಾತ ವಕೀಲನೂ ನಿಮ್ಮ ವಾದವನ್ನ ಗೆಲ್ಸೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಈ ಮಾತನ್ನ ಹೇಳಲೇಬೇಡಿ. ನಿಮ್ಮ ಅಸಮಾಧಾನವನ್ನ ಸಾಧ್ಯವಾದ್ರೆ ನುಂಗ್ಕೊಳ್ಳಿ ಅಥವಾ ಬೇರೆ ರೂಪದಲ್ಲಿ ಹೇಳಿ. 10. ಮತ್ತೆ ಶಾಪಿಂಗ್ ಹೋಗ್ಬೇಕು ಅಂತ ಹೇಳ್ತಿದ್ಯಾ? ಆಕೆಗೂ ಇದು ಗೊತ್ತು, ಇದು ನಿಮಗೆ ಹಿಡಿಸೋದಿಲ್ಲ ಅಂತ.
ಆದ್ರೆ ಹೆಣ್ಣು ಮಕ್ಕಳು ಮತ್ತೆ ಶಾಪಿಂಗ್ ನಂಟನ್ನ ಬಿಡಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಆಕೆ ಶಾಪಿಂಗಿಗೆ ಹೋಗಬೇಕಾದ್ರೆ ಸಾಧ್ಯವಾದ್ರೆ ಬೆಂಬಲ ನೀಡಿ, ಅದು ಬಿಟ್ಟು ದೂರಬೇಡಿ. 11. ನೀನು ನಿಮ್ಮಮ್ಮನ ರೀತಿ ಆಡ್ತೀಯ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಗಾದೆ ಮಾತೆ ಇದೆ. ಆದ್ರೆ ಈ ಮಾತನ್ನ ಅಪ್ಪಿ ತಪ್ಪಿ ಸಹ ನಿಮ್ಮ ಹೆಂಡತಿಯ ಮುಂದೆ ನೀನು ನಿಮ್ಮಮ್ಮನ ರೀತಿ ಆಡ್ತಾ ಇದೀಯಾ ಅಂತ ಹೇಳಲೇಬೇಡಿ. ಒಂದು ವೇಳೆ ಅದು ನಿಜವಾಗಿದ್ರೂ ಸಹ ನಿಮಗ್ಯಾಕೆ ಬೇಕು ಅವರ ತಾಯಿಯ ವಿಚಾರ? ಹೀಗೇನಾದ್ರೂ ನೀವು ಹೇಳಿದ್ದೆ ಆದಲ್ಲಿ ಅದಕ್ಕಾಗಿ ವರ್ಷಪೂರ್ತಿ ಕ್ಷಮೆ ಕೇಳ್ತಾನೇ ಇರೋ ತರ ಮಾಡೋ ಸಾಮರ್ಥ್ಯ ಇದೆ ನಿಮ್ಮ ಮಡದಿಗೆ. ಅದಕ್ಕಾಗಿ ಈ ಸಾಲನ್ನ ಹೇಳೋಕೆ ಹೋಗ್ಬೇಡಿ. 12. ತುಂಬಾ ರಹಸ್ಯವಾಗಿ ಇರಬೇಕಾದ ವಿಷಯಗಳು ಅಂದ್ರೆ ಕಾನ್ಫಿಡೆನ್ಷಿಯಲ್ ಅಂತಾರಲ್ವಾ, ಅಂತಹ ವಿಷಯಗಳನ್ನ ಹೆಂಡತಿ ಹತ್ರ ಸ್ವಲ್ಪ ಕಾಲ ಮುಚ್ಚಿಟ್ರೆ ಒಳ್ಳೇದು. ಯಾಕೆಂದ್ರೆ ಹೆಂಗಸರು ಯಾವುದೇ ರಹಸ್ಯವನ್ನ ಮುಚ್ಚಿಟ್ಕೊಳ್ಳೋಕೆ ಆಗದಿರಲಿ, ಏನೇ ರಹಸ್ಯವಿದ್ರೂ ಯಾವುದೇ ರೂಪದಲ್ಲಾದ್ರೂ ಆ ರಹಸ್ಯ ಈಚೆ ಬರಲಿ ಅಂತ ಇಡೀ ಸ್ತ್ರೀ ಕುಲಕ್ಕೆ ಶಾಪ ಕೊಟ್ಟಿದ್ದಾನಂತೆ ಯುಧಿಷ್ಠರ. ಹಾಗಾಗಿ ಇಬ್ಬರ ಮಧ್ಯೆ ಸೀಕ್ರೆಟ್ ಇರೋದು ಬೇಡ. ಆದ್ರೆ ರಹಸ್ಯವಾಗಿರಲೇಬೇಕಾದ ವಿಚಾರಗಳನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ಪತ್ನಿಗೆ ಹೇಳದೆ ಮುಂದೂಡೋದು ಉತ್ತಮ. ಪರಿಪೂರ್ಣ ವಿವಾಹ ಅಂದ್ರೆ ಒಬ್ರನ್ನೊಬ್ರು ಬಿಟ್ಟುಕೊಡೋಕೆ ನಿರಾಕರಿಸೋ ಇಬ್ಬರು ಅಪರಿಪೂರ್ಣ ವ್ಯಕ್ತಿಗಳನ್ನ ಒಂದು ಮಾಡುವಂತಹ ಒಂದು ಸುಂದರವಾದ ಬಂಧನ. ಮದುವೆಯ ನಂತರದ ಜೀವನದಲ್ಲಿ ಸಿಹಿ ಕಹಿ, ನೋವು ನಲಿವು, ಕಷ್ಟ ಸುಖ ಎಲ್ಲವೂ ಇದ್ದಿದೆ. ಆದ್ರೆ ಅದೆಲ್ಲ ಕ್ಷಣಿಕ ಮಾತ್ರ. ಪ್ರೀತಿ ಮದುವೆಯಾಗೋದು ಅಷ್ಟೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಮದುವೆಯಾದ ಮೇಲೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿಸೋದು, ಅನುಸರಿಸಿಕೊಂಡು ಬದುಕೋದು ಬಹಳ ಮುಖ್ಯ ಆಗಿರುತ್ತೆ. ಮದುವೆ ಅನ್ನೋ ಈ ಬಂಧ ಗಟ್ಟಿಯಾಗಿರ್ಬೇಕೋ ಅಥವಾ ಇಲ್ವೋ ಅನ್ನೋದು ಪತಿ ಪತ್ನಿ ಇಬ್ರಿಗೂ ಸಂಬಂಧಪಟ್ಟಿದೆ. ನಿಮ್ಮ ಮಾತೆ ನಿಮ್ಮ ಸಂಬಂಧದಲ್ಲಿ ಹುಳಿ ಹಿಂಡುತ್ತೆ ಅನ್ನೋದಾದ್ರೆ ಅಂತಹ ಮಾತೆ ಬೇಡ ಬಿಡಿ. ನಮ್ಮ ಸಂಬಂಧಕ್ಕೆ ಧಕ್ಕೆ ತರೋ ವಿಚಾರಗಳನ್ನ ನಾವು ಮಾತಾಡೋದನ್ನ ಮೊದಲು ತಪ್ಪಿಸ್ಬೇಕು. ಕಡೆಯದಾಗಿ ಒಂದು ವಿಚಾರ, ದಾಂಪತ್ಯದಲ್ಲಿ ಸೋಲುವವರು ಯಾರೂ ಇಲ್ಲ, ಹಾಗೆ ಗೆಲ್ಲುವವರು ಕೂಡ ಯಾರೂ ಇಲ್ಲ ಅನ್ನೋ ಲೋಕಾರೂಢಿ ಮಾತಿದೆ. ಹಾಗಾಗಿ ಸಂಬಂಧದ ಸಾರವನ್ನ ಕೆಡಿಸೋ ಇಂತಹ ಮಾತುಗಳ ಗೊಡವೇ ನಮಗ್ ಬೇಡ ಅಲ್ವಾ? ನೋಡಿದ್ರಲ್ವಾ ವೀಕ್ಷಕರೇ, ಗಂಡ ತನ್ನ ಹೆಂಡತಿಯಿಂದ ಈ 12 ವಿಷಯಗಳನ್ನ ಮುಚ್ಚಿಡ್ಬೇಕು. ಈ 12 ವಿಷಯಗಳ ಬಗ್ಗೆ ಅಪ್ಪಿ ತಪ್ಪಿಯೂ ನಿಮ್ ಹೆಂಡತಿಗೆ ಹೇಳ್ಬೇಡಿ. ಅಪ್ಪಿ ತಪ್ಪಿ ಈ ವಿಷಯ ಹೆಂಡತಿಗೆ ಹೇಳಿದ್ರೆ ನಿಮ್ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಾಗೆ ನೆರೆಹೊರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಗುರುಗಳ ಆಶೀರ್ವಾದ ಸದಾ ನಮ್ಮ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.